ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ತುಂಬಾ ಅತಿ ಮುಖ್ಯವಾದ ಅಪ್ಡೇಟ್ ಬಂದಿದೆ ಮತ್ತು ಈ ವರ್ಷ ಯಾರೇ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾಯಿರ ನೀವಂತೂ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಯಾಕೆಂದರೆ ಮೇಜರ್ ಅಪ್ಡೇಟ್ ಬಂದಿರೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಮತ್ತು ಒಂದು ಚೇಂಜಸ್ ಕೂಡ ಆಗಿದೆ ಇವಾಗ ಸಡನ್ನಾಗಿ ಒಂದು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಅದೇನೆಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಕೂಡ ಒಂದು ಲೈಕ್ನ ಕೊಡಿ ಇಲ್ಲಿ ಏನಾಗಿದೆ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲಲ್ಲೇ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ನೀವು ಎಷ್ಟು ಜನ ನೋಡಿರ್ಬೋದು ಕೆಲವ್ರು ನೋಡ್ದೇನು ಕೂಡ ಇರ್ಬೋದು ಏನೊಂದು ಅಪ್ಡೇಟ್ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇಲ್ಲಿ ಎಷ್ಟು ಜನ ಕೇಳ್ತಾಯಿರ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಇಲ್ಲಿ ನಾನು ಯಾರಿಗೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇದಿರಲ್ಲ ನಿಮಗೆ ನಾನು ಕನ್ಫರ್ಮೇಷನ್ ಕೊಡೋಕ್ಕಾಗಲ್ಲ ನಿಮಗೆ ಬರುತ್ತೆ ಬರಲ್ಲ ಅಂತ ಯಾಕೆಂದರೆ ಕೆಲವ್ರಿಗೆ ಲಕ್ಕಲ್ಲಿ ಬಂದಿದೆ ಕೆಲವ್ರಿಗೆ ಬರ್ದೇನೆ ನೀವು ಕೂಡ ವೆಯ್ಟ್ ಮಾಡ್ತಾಯಿರ ಒಟ್ನಲ್ಲಿ ಡಾಕ್ಯುಮೆಂಟ್ಸಲ್ಲಿ ಎಲಿಜಿಬಿಲಿಟಿ ನಾನು ನೋಡಿದಾಗ ರೆಫರ್ ಮಾಡಿದಾಗ ಟೆಕ್ನಿಕಲ್ ಎಜುಕೇಷನ್ ಏನಿದೆ ಅಲ್ಲ ಇಂಜಿನಿಯರಿಂಗ್ ಅದೆಲ್ಲ ಅಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ಆಗಿದೆ ಕೆ ಎ ಪ್ರೊಸೆಸ್ ಮುಖಾಂತರ ಪ್ರೊಫೆಷ್ನಲ್ ಕೋರ್ಸಸ್ಗೆ ಅವಾಗ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಮ್ಯಾನೇಜ್ಮೆಂಟ್ ಮುಖಾಂತರ ಆದರೆ ಬರಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದರೆ ಇನ್ನೇನಾದರೂ ನೀವು ಸಿ ಇ ಟಿ ಮುಖಾಂತರ ಸೇರ್ಕೊಂಡಿದ್ದೀರಾ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಮಾಡೋಕ್ಕೆ ಆರ್ಡರ್ಸ್ ಎಲ್ಲ ಪಾಸೆಸ್ ಆಗಿದೆ ಅದರಿಂದ ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮ್ಗೆ ಯಾರು ಗಣ ಬಂದಿಲ್ಲ ಸ್ಕಾಲರ್ಶಿಪ್ ಅಮೌಂಟು ಅದು ಬರುತ್ತೆ ಅಂತಲೇ ಹೇಳಿದರೆ ಆ ಅಕ್ಟೋಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಅವ್ರಿಗೆ ನೀವು ಒ ಬಿ ಸಿ ಅವ್ರ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಲೇಟಾಗಿ ಬರುತ್ತೆ ಹೆಂಡಲ್ಲಿ ಬರ್ಬೋದು ಅಥವಾ ಮಿಡ್ಡಲ್ಲಿ ಬರ್ಬೋದು ಕೆಲವ್ರಿಗೆ ಆಗಲೇ ಬಂದಿದೆ ಒಟ್ನಾಲ್ ಶಾರ್ಟ್ಲಿ ಒಂದು ತರ್ಟಿ ಟು ಫಾರ್ಟಿ ಡೇಸಲ್ಲಿ ಬರ್ಬೋದು ವೆಯ್ಟ್ ಮಾಡಬೇಕಾಗತ್ತೆ ಮತ್ತೆ ಇವಾಗ ನಾನು ಆಗಲೇ ಹೇಳಿದೆ ನಿಮಗೆ ಒಂದು ಮೇಜರ್ ಆಗಿ ಒಂದು ಅಪ್ಡೇಟ್ ಬಂದಿದೆ ಅಂತ ಇದು ಯಾವ ಡಿಪಾರ್ಟ್ಮೆಂಟ್ವ್ರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಅಪ್ಲಿಕಬಲ್ ಆಗಲ್ಲ ಮತ್ತು ಮೈನಾರಿಟಿ ಅವ್ರಿಗೆ ಅಪ್ಲಿಕಬಲ್ ಆಗಲ್ಲ ನೀವು ನೋಡ್ಬೋದು ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಕಾಣಿಸಿದ್ದೆ ಅಲ್ಲೇನಿಲ್ಲ ಕೊಟ್ಟಿರೋದೇನಪ್ಪ ಅಂದರೆ ಇಲ್ಲಿ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆದರೂ ಕೂಡ ಆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ನೀವೇನು ಹಾಕ್ತಾ ಇದ್ದೀರ ಪ್ರತಿಯೊಬ್ಬರು ಕೂಡ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡ್ರಲ್ಲಿ ಬರ್ತಿರಲ್ಲ ಒನ್ ಎ ಟೂ ಎ ತ್ರೀ ಎ ತ್ರೀ ಬಿ ಟು ಬಿ ನಿಮ್ದು ಯಾರ್ದು ಕೂಡ ಅವ್ರ ಅಪ್ಲಿಕೇಶನ್ ರಿಸೀವ್ ಮಾಡ್ಕೋತಲ್ಲ ಅಂತ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಇವಾಗ ರಿಸೀವ್ ಮಾಡ್ಕೋತಲ್ಲ ಅಂದ್ಬಿಟ್ಟು ನೀವೇನು ಅಪ್ಲೈ ಮಾಡೋ ಅವಶ್ಯತೆ ಏನಿಲ್ಲ ಸ್ಟಾಪ್ ಮಾಡೋ ಏನಿಲ್ಲ ನೀವು ಅಪ್ಲೈ ಮಾಡ್ಬೋದು ಆದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಆರ್ಡ್ರ್ ಬರುತ್ತೆ ಆ ಒಂದು ಆರ್ಡ್ರಲ್ಲಿ ಏನು ಎಲಿಜಿಬಿಲಿಟಿ ಕ್ರಿಟೀರಿಯಾ ಇರುತ್ತಲ್ಲ ಅದ್ರ ಪ್ರಕಾರ ನಿಮ್ಮನ್ನ ಒಂದು ಎಲಿಜಿಬಿಲಿಟಿ ಪ್ರಕ್ರಿಯಾ ಅದನ್ನ ವೆರಿಫೈ ಮಾಡ್ಕೋತೀವಿ ಅದ್ರ ಬೇಸಿಸ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರೋಲ್ಲವಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳಿದರೆ ಇದು ಮೇಜರ್ ಅಪ್ಡೇಟು ಏನೇನು ಚಂಜಸ್ ಆಗಿರ್ತರ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ